ಏನೆಂದು ವರ್ಣಿಸಿರುತ್ತಂತೆ ಈ ನಿನ್ನ ಮಹಿಮೆಯನ್ನು. ಈ ನಿನ್ನ ಕೃಪಾ ಆಶೀರ್ವಾದದಿಂದ ಈ ಧರ್ಮಾಪುರದ ಧರ್ಮವಂತನಿಗೆ ಸಕಲ ಸಂಪತ್ತನ್ನು ನೀಡಿದಂತೆ. ಅಷ್ಟೇ ಅಲ್ಲದೆ ಬಹುದಿನಗಳ ಅವೈಕೆಯಂತೆ ಇಬ್ಬರು ಗಂಡು ಮಕ್ಕಳನ್ನು ಕೂಡ ಖಂಡಿಸಿದೆ, ತಂದೆ ಮಕ್ಕಳನ್ನು ಕೂಡ ಖಂಡಿಸಿದೆ. ಆದರೆ ಒಂದನ್ನು ಮಾತ್ರ ಕಸಿದುಕೊಂಡವನು ನೀನಪ್ಪ. ಈ ಹಿಂದೆ 10 ವರ್ಷಗಳ ಹಿಂದೆ ತಾಯಿಯ ಪ್ರೀತಿಯನ್ನು ಕಳೆದುಕೊಂಡರು ನನ್ನ ಮಕ್ಕಳು. ಚಿಕ್ಕ ಕಿರಿಯ ಮಗನ ಹೆರಿಗೆ ಸಂದರ್ಭದಲ್ಲಿ ತೀರಿಕೊಂಡಳು ನನ್ನ ಪತ್ನಿ. ಆದರೂ ಅವಳು ಇನ್ನೂ ಇದ್ದಿದ್ದರೆ ಈ ಮನೆಯ ಮಂತ್ರಾಲಯವಾಗುತ್ತಿತ್ತು. ಎಲ್ಲವೂ ಆ ವಿಧಿಯಾಟ. ಮಕ್ಕಳ ಶಿವ ಶಂಕರ ಮಗು ಟೇಬಲ್ ಮೇಲಿರೋ ಪ್ಲೇಟ್ ಅನ್ನು ತೆಗೆದುಕೊಂಡು ಬರಪ್ಪ. ಶಿವಶಂಕರ ಇಬ್ಬರು ಒಂದೊಂದು ಅಂಗಾರದ ಚೀಟಿನ ತೆಗೆದುಕೊಳ್ಳಿರಪ್ಪ. ಅಂದರೆ ನೀನು ಇದೇ ರೀತಿ ಶ್ರೀಮಂತಿಕೆಯಲ್ಲಿ ಮುಂದುವರಿಯುವಿ. ಮಗ ಶಿವ ನಿನಗೆ ಖಾಲಿ ಅಂಗಾರದ ಚೀಟಿ ಬಂದಿದೆ, ಅಂದರೆ ನಿನಗೆ ಬಡತನವಂತಲ್ಲಪ್ಪ. ಮುಂದೆ ಒಂದಾದರೂ ದಿನ ನನಗೆ ಬಡತನ ಕಾಡಬಹುದಪ್ಪ. ಶಿವ ಎಚ್ಚರದಿಂದಿರು ಮಗ, ಕಾಡಬಹುದು. ಅಪ್ಪಾಜಿ, ನಾನು ಬಡವನಾದರೂ ಚಿಂತೆ ಇಲ್ಲ. ನೀವು ನಮಗೆ ಬದುಕಿನ ಉತ್ತಮ ಮೌಲ್ಯದ ಆದರ್ಶವನ್ನು ತಿಳಿಸಿದ್ದೀರಿ, ಅಷ್ಟೇ ಸಾಕು ಅಪ್ಪಾಜಿ, ಅಷ್ಟೇ ಸಾಕು. ಮಗು ಶಿವ ಏನಪ್ಪ ಇಂತ ನಿನ್ನ ಚಿಕ್ಕ ಎಳೆಯ ವಯಸ್ಸಿನಲ್ಲಿಯ ಮಾತುಗಳನ್ನು ಕೇಳಿ ತುಂಬಾ ಸಂತೋಷವಾಗುತ್ತಿದೆ, ತುಂಬಾ ಸಂತೋಷವಾಗುತ್ತಿದೆ. ಅಮ್ಮ ಎದೆಯಲ್ಲಿ ನೋವಾಗ್ತಾ ಇದೆ, ಅಯ್ಯೋ ಹೊಟ್ಟೆಯಲ್ಲಿ ಸಂಕಟ. ಶಿವಶಿವ ಶಂಕರ ಇದೇನಪ್ಪ
ಗುಣವಂತ ನಾನಿನ ಬದುಕಲಾರೆ, ಗುಣವಂತ ನಾನಿನ ಬದುಕಲಾರೆ. ಯಮನು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದಾನೆ ಗುಣವಂತ, ಯಮನು ನನ್ನನ್ನು ಕರೆದುಕೊಂಡು ಹೋಗಲು ಬಂದಿದ್ದ. ಈ ಇಷ್ಟು ದಿನ ನನ್ನ ಮಕ್ಕಳು ಕೇವಲ ತಾಯಿಯ ಪ್ರೀತಿಯನ್ನು ಮಾತ್ರ, ಇನ್ನು ಮುಂದೆ ತಂದೆಯ ಪ್ರೀತಿಯನ್ನು ಕಳೆದುಕೊಳ್ಳುತ್ತಿದ್ದಾರೆ ಗುಣವಂತ, ತಂದೆಯ ಪ್ರೀತಿಯನ್ನು ಕಳೆದು. ಹೋಗುತ್ತಿದ್ದೇನೆ ಗುಣವಂತ, ನನ್ನ ಉಡಲಿಗೆ ಹಾಕಿ ಗುಣವಂತ, ಇವರನ್ನು ನೀನೆ ದಳ ಸೇರಿದಲ್ಲಪ್ಪ, ಇವರನ್ನು ನೀನೆ ಸಂಕಟ. ಅಯ್ಯೋ ಗುಣವಂತ ಮಕ್ಕಳೇ ದೇವರನ್ನೇ ದೇವರ.